ಇವತ್ತು ನಾವು ನೋಡ್ತಿರುವಂತಹ ಸಿನಿಮಾ ಎಸ್ಕೇಪ್ ಪ್ಲಾನ್ 2 ಹೇಡಿಸ್. ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಇದು ಎಸ್ಕೇಪ್ ಪ್ಲಾನ್ ಸಿನಿಮಾದ ಸೆಕೆಂಡ್ ಪಾರ್ಟ್. ಇದರ ಫಸ್ಟ್ ಪಾರ್ಟ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಕಥೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶೇರು ಮಾಡ್ತೇನೆ. ಹಾಗಾದ್ರೆ ಕಥೆಗೆ ಹೋಗೋಣ. ಕಥೆಯ ಶುರುವಿನಲ್ಲಿ ನಮಗೆ ಚೇಚನ ಹೆಸರಿನ ಜಾಗ ತೋರಿಸಲಾಗುತ್ತೆ. ಅಲ್ಲಿ ಕೆಲವು ಆತಂಕವಾದಿಗಳು ಇಬ್ಬರು ಹುಡುಗಿಯರನ್ನು ಬಂದಿಯಾಗಿಟ್ಟಿದ್ದರು. ಇಲ್ಲಿ ನಾವು ಶೂರನ್ ಮತ್ತು ಲ್ಯೂಕ್ ಹೆಸರಿನ ಫೀಲ್ಡ್ ಆಪರೇಟರ್ಸ್ನ ನೋಡ್ತೇವೆ. ಇವರು ಬ್ರೇಸ್ಲಿನ್ ಸೆಕ್ಯೂರಿಟಿ ಕಂಪನಿಗಾಗಿ ಕೆಲಸ ಮಾಡ್ತಿದ್ದರು. ಇಲ್ಲಿ ಕಿಮ್ರಲ್ ಹೆಸರಿನ ವ್ಯಕ್ತಿ ಕೂಡ ಇದ್ದ. ಈತ ಆತಂಕವಾದಿಗಳಿಗೆ ಸಾಥ್ ಕೊಡುತ್ತಿದ್ದ. ಅಸಲಿಗೆ ಶೂರನ್ ಮತ್ತು ಲ್ಯೂಕ್ ಬಂದ್ಯಾದವರನ್ನು ಬಿಡಿಸಲು ಇಲ್ಲಿಗೆ ಬಂದಿದ್ದರು. ಸಮಯ ಸಿಕ್ಕಂತೆ ಅಲ್ಲಿದ್ದವರು ಕಣ್ತಪ್ಪಿಸಿ ಲ್ಯೂಕ್ ಮತ್ತು ಶೂರನ್ ಇಬ್ಬರು ಹುಡುಗಿಯರನ್ನು ಕರೆದುಕೊಂಡು ಎದುರಿಗೆ ಸಿಕ್ಕವರನ್ನು ಹೊಡೆದು ಓಡಲು ಆರಂಭಿಸ್ತಾರೆ. ಇವರೊಡನೆ ಮತ್ತೊಬ್ಬರು ಕೂಡ ಇರ್ತಾರೆ, ಅದು ಬೇರೆ ಯಾರೂ ಅಲ್ಲ, ಕಿಮ್ರಲ್. ಅವರು ಇವನಿಗಾಗಿ ಸ್ವಲ್ಪ ಹೊತ್ತು ಕಾಯಲು ತೀರ್ಮಾನಿಸ್ತಾರೆ. ಗಾಡಿಕ್ಕಿ ಅವನ ಬಳಿ ಇರುತ್ತೆ. ಶೂರನ್ ಹೇಗೂ ಗಾಡಿ ಸ್ಟಾರ್ಟ್ ಮಾಡ್ತಾನೆ, ಆಗಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಇವರ ಹತ್ತಿರ ಕಿಮ್ರಲ್ ಬರ್ತಾನೆ. ಕಿಮ್ರಲ್ ಅಸಲಿಗೆ ಇವರ ಒಟ್ಟಿಗೆ ಇದ್ದ. ಕಿಮ್ರಲ್ ಬರಲು ಲೇಟ್ ಮಾಡಿದ್ದರಿಂದ ಲೀಕ್ ಮತ್ತು ಶೂರನ್ ಅವನ ಮೇಲೆ ಕೋಪಗೊಳ್ತಾರೆ. ಅಲ್ಲಿಂದ ಹೋಗುವಾಗ ಆಲಿಸ್ ಅನ್ನೋ ಒಬ್ಬಳ ಹುಡುಗಿಗೆ ಗುಂಡು ತಾಗಿ ಅವಳು ಪ್ರಾಣ ಬಿಡ್ತಾಳೆ. ಇದರ ಬಗ್ಗೆ ಇವರ ಬಳಿ ವಶ್ ಮತ್ತು ಅಬಿಗೇಲ್ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಲೀಕ್ ಹೇಳ್ತಾನೆ, ಇವಳ ಜೀವ ಹೋಗಿದ್ದು ಕಿಮ್ರಲ್ನಿಂದ, ನನ್ನದೇನು ತಪ್ಪಿಲ್ಲ, ಯಾಕೆಂದರೆ ಅವನು ಬಂದಿಗಳನ್ನು ಬಚ್ಚೋ ಮಾಡೋ ಬದಲು ಅಲ್ಲಿದ್ದ ವೆಪನ್ಸ್ ನಾಶ ಮಾಡತೊಡಗಿದ್ದ. ಇಲ್ಲಿ ಕಿಮ್ರಲ್ ತನ್ನದು ತಪ್ಪಿಲ್ಲ ಅಂತ ಹೇಳಲು ಪ್ರಯತ್ನ ಮಾಡ್ತಾನೆ. ಶಿವರನ್ ಅವನನ್ನು ತಡೆದು ಹೇಳ್ತಾನೆ, ನೀನು ಮತ್ತೊಮ್ಮೆ ನೀನು ಮಾಡಿದ ಕಂಪ್ಯೂಟರ್ ಪ್ರೋಗ್ರಾಮ್ ಅಲಗ್ರದ ಮೇಲೆ ಹೆಚ್ಚು ಭರವಸೆ ಇಟ್ಟೆ, ನಿನ್ನ ಹುಚ್ಚಟಕ್ಕೆ ಯಾರೋ ಒಬ್ಬರು ಪ್ರಾಣ ಕಳೆದುಕೊಂಡರು ಅನ್ನುತ್ತಾನೆ. ಈ ವಿಷಯ ಬ್ರೇಸ್ಲಿನ್ಗೆ ತಲುಪುತ್ತೆ. ಈಗ ಅವನು ಕಿಮ್ರಲ್ನ ಭೇಟಿಯಾಗಲು ತನ್ನ ಕ್ಯಾಬಿನ್ಗೆ ಅವನನ್ನು ಕರೆಸ್ತಾನೆ. ಕಿಮ್ರಲ್ಗೆ ಹೇಳ್ತಾನೆ, ನೋಡು ಕಿಮ್ರಲ್, ನಮ್ಮ ಕೆಲಸ ಬಂದಿಗಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬರುವುದಾಗಿತ್ತು, ಬದಲಿಗೆ ಆತಂಕವಾದಿಗಳ ವೆಪನ್ ನಾಶ ಮಾಡುವುದು ಆಗಿರಲಿಲ್ಲ. ನಾನು ನಿನಗೆ ಮೊದಲೇ ಹೇಳಿದ್ದೆ, ನಿನ್ನ ಕಂಪ್ಯೂಟರ್ ಪ್ರೋಗ್ರಾಂ ಇಷ್ಟರವರೆಗೆ ಪೂರ್ತಿಯಾಗಿ ತಯಾರಾಗಿಲ್ಲ, ಆದರೆ ನೀನು ನನ್ನ ಮಾತನ್ನು ಕೇಳಲೇ ಇಲ್ಲ. ಯಾವುದೇ ಮಿಷನ್ನಲ್ಲಿ ನಮ್ಮ ಕಂಪ್ಯೂಟರ್ ಪ್ರೋಗ್ರಾಂ ಮೇಲೆ ಭರವಸೆ ಇಡದೆ ನಮ್ಮ ಟೀಮ್ ಮೇಲೆ ಭರವಸೆ ಇಡಬೇಕಾಗುತ್ತೆ. ನೀನು ಟೀಮ್ ಮೇಲೆ ನಂಬಿಕೆ ಇಡದೆ ನಿನ್ನ ಕಂಪ್ಯೂಟರ್ ಪ್ರೋಗ್ರಾಂ ಮೇಲೆ ನಂಬಿಕೆ ಇಟ್ಟೆ, ನಿನ್ನಿಂದಾಗಿ ಇವತ್ತು ಒಬ್ಬಳ ಪ್ರಾಣ ಹೋಯಿತು, ನೀನು ಇನ್ನು ನಮಗೆ ಯಾವತ್ತೂ ಬೇಕಾಗಲ್ಲ, ನಿನ್ನಿನ್ನು ಹೋಗಬಹುದು. ಇಷ್ಟು ಹೇಳಿರೆ ತನ್ನ ಕಂಪನಿಯಿಂದ ಕಿಮ್ರಲ್ನ ತೆಗೆದು ಹಾಕ್ತಾನೆ. ಕಿಮ್ರಲ್ ಕೋಪದಲ್ಲಿ ಅಲ್ಲಿಂದ ಹೋಗ್ತಾನೆ. ಇದರ ನಂತರ ರೇ ಮತ್ತು ಶೂರನ್ ಗೋಗ್ಗೆ ಮಾಡುವಾಗ ರೇ ಶೂರನ್ಗೆ ಅವನ ಟ್ರೈನಿಂಗ್ ನಂತರ ಯಾವುದೇ ಕಠಿಣ ಸಮಯದಲ್ಲಿ ಯಾವಾಗಲೂ ತಮ್ಮೊಳಗಿನ ಧ್ವನಿ ಕೇಳುವಂತೆ ಸಲಹೆ ಕೊಡ್ತಾನೆ ಮತ್ತು ಪುನಃ ಹೇಳ್ತಾನೆ, ಕಿಮ್ರಲ್ ಮಾಡಿದಂತೆ ನೀನು ತಪ್ಪು ಮಾಡಬೇಡ. ನಂತರ ಅವನು ರನ್ಗೆ ಯಾವುದೇ ಜೈಲಿನಿಂದ ಎಸ್ಕೇಪ್ ಆಗಲು ಅವನು ಮಾಡಿದ ವಿಷಯ ಹೇಳ್ತಾನೆ. ಅದನ್ನೇ ಅವನು ಟೂಮ್ ಜೈಲಿನಿಂದ ತಪ್ಪಿಸಿಕೊಳ್ಳಲು ಯೂಸ್ ಮಾಡಿದ್ದ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಒಂದು ವರ್ಷದ ನಂತರದ ಸೀನ್ ತೋರಿಸಲಾಗುತ್ತೆ. ಶಾಂಘೈ ಚೈನಾದಲ್ಲಿ ಶೂರನ್ ತನ್ನ ಪರಿವಾರದ ಕ್ಯೂನ್ನ ಬೇಟೆಗೆಲ್ಲ ಹೋಗ್ತಾನೆ. ಶೂರನ್ ಒಬ್ಬ ಸೆಕ್ಯೂರಿಟಿ ಸ್ಪೆಷಲಿಸ್ಟ್ ಆದ್ದರಿಂದ ಅವಳು ಬಯಸಿದ್ದಳು ಶೂರನ್ ಅವಳ ಸಹೋದರ ಯುಶಂಗ್ನ ರಕ್ಷಣೆ ಮಾಡಲಿ ಅಂತ. ಅಸಲಿಗೆ ಯುಶಂಗ್ಮ ಹೊಸತಾಗಿ ಒಂದು ಸ್ಯಾಟಲೈಟ್ ಟೆಲಿಕಮ್ಯುನಿಕೇಶನ್ ಟೆಕ್ನಾಲಜಿ ಪೇಟೆಂಟ್ ತನ್ನ ಹೆಸರಲ್ಲಿ ಮಾಡಿಸಿದ್ದ. ಒಂದು ರುಸ್ಕೋ ಅನ್ನೋ ಕಂಪನಿ ಯುಶಂಗ್ನಿಂದ ಅದನ್ನು ಪರ್ಚೇಸ್ ಮಾಡಲು 3 ಬಾರಿ ಪ್ರಯತ್ನ ಮಾಡಿತ್ತು, ಆದರೆ ಯುಶಂಗ್ ಪ್ರತಿ ಬಾರಿ ಇದಕ್ಕೆ ನಿರಾಕರಿಸಿದ್ದ. ಹೀಗಾಗಿ ಈಗ ಯುಶಂಗ್ನ ಜೀವಕ್ಕೆ ರುಸ್ಕೋದ ಜನರಿಂದ ಅಪಾಯವಿತ್ತು. ಯಾಕೆಂದರೆ ಯುಶಂಗ್ ಒಂದು ಬ್ಯಾಚುಲರ್ ಪಾರ್ಟಿಗೆ ಒಬ್ಬನೇ ಬ್ಯಾಂಕಾಕ್ಗೆ ಹೋಗುವವನಿದ್ದ. ಅಲ್ಲಿಗೆ ಶೂರನ್ ಕೂಡ ಅವನ ಒಟ್ಟಿಗೆ ಹೋಗಲಿ ಅಂತ ಅವನ ಸಹೋದರಿ ಬಯಸಿದ್ದಳು. ನಂತರ ಯುಶಂಗ್ ಮತ್ತು ಶೂರನ್ ಬ್ಯಾಂಕಾಕ್ನ ಥೈಲ್ಯಾಂಡಿನಲ್ಲಿ ಒಟ್ಟಿಗೆ ಇರ್ತಾರೆ. ಅಲ್ಲಿ ಯುಶಂಗ್ ಕುಡಿದು ತುಂಬಾನೇ ನಶಲ್ಲಿ ಇರುತ್ತಾನೆ. ಈ ಸಮಯದಲ್ಲಿ ಮಾಸ್ಕ್ ಧರಿಸಿದ ಕೆಲವು ಜನರು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರ ಜೊತೆ ಶೂರನ್ ತುಂಬಾನೇ ಫೈಟ್ ಮಾಡ್ತಾನೆ, ಆದರೆ ಕೊನೆಯಲ್ಲಿ ಟೇಸರ್ ಗನ್ನಿಂದ ಅವನ ಪ್ರಜ್ಞೆ ತಪ್ಪಿಸಲಾಗುತ್ತೆ. ಕೆಲವು ಹೊತ್ತಿನ ಬಳಿಕ ಶೂರನ್ ಕಣ್ಣು ತೆರೆದು ನೋಡಿದಾಗ ಒಂದು ಯಾವುದೋ ಸೀಕ್ರೆಟ್ ಜಾಗದಲ್ಲಿ ಜೈಲು ಒಳಗೆ ಇರುತ್ತಾನೆ. ಅಲ್ಲಿ ಅವನಿಗೆ ಗೆಲಿಲಿಯೋ ಹೆಸರಿನ AI ಕಂಪ್ಯೂಟರ್ ಹೇಳುತ್ತೆ, ನನ್ನ ಹೆಸರು ಗೆಲಿಲಿಯೋ, ನೀನು ಈ ಜೈಲಿನಲ್ಲಿ ಒಬ್ಬ ಕೈದಿ, 1764, ಈ ಜೈಲ್ ಹೆಸರು ಹೇಡಿಸ್. ಇಲ್ಲಿ ಕೈದಿಗಳನ್ನು ಪರಸ್ಪರ ಹೊಡೆದಾಡಿಸಲಾಗುತ್ತೆ. ಒಂದು ವೇಳೆ ಯಾರಾದರೂ ಹೊಡೆದಾಡಲು ನಿರಾಕರಿಸಿದರೆ ಅವನಿಗೆ ತುಂಬಾನೇ ಟಾರ್ಚರ್ ಕೊಡಲಾಗುತ್ತೆ. ಹೀಗಾಗಿ ಒಬ್ಬರು ಮತ್ತೊಬ್ಬರು ಹೊಡೆದಾಡಬೇಕು ಅನ್ನುತ್ತೆ. ಬಳಿಕ ನನಗೆ ಇದೇ ರೂಲ್ನಂತೆ ಒಬ್ಬ ಕೈದಿಯೊಂದಿಗೆ ಹೊಡೆದಾಡಬೇಕಾಗುತ್ತೆ. ಫೈಟ್ ಸಮಯದಲ್ಲಿ ಕೈದಿಗಳನ್ನು ಹೊರಗೆ ಬಿಡಲಾಗುತ್ತಿತ್ತು. ಕೈದಿಗಳು ಸುತ್ತಲೂ ನಿಂತು ಫೈಟ್ ನೋಡುತ್ತಿರ್ತಾರೆ. ರನ್ ಸುಲಭದಲ್ಲಿ ಆ ಕೈದಿನ ಹೊಡೆದು ಉರುಳಿಸಿ ಸೋಲಿಸಿ ಬಿಡ್ತಾನೆ. ಇಲ್ಲಿ ಅವನಿಗೆ ಯುಶಂಗ್ ಕೂಡ ಸಿಗ್ತಾನೆ. ವಾಸ್ತವವಾಗಿ ಯುಶಂಗ್ನ ಕೂಡ ಇಲ್ಲಿಗೆ ತರಲಾಗಿತ್ತು. ರನ್ ಫೈಟ್ ಗೆದ್ದದಕ್ಕೆ ರಿವಾರ್ಡ್ ಆಗಿ ಸ್ಯಾಂಕ್ಚುರಿ ಟೈಮ್ ಆಗಿ ಒಂದು ಜಾಗದಲ್ಲಿ 2 ಗಂಟೆ ಸಮಯ ಕಳೆಯಲು ಚಾನ್ಸ್ ಸಿಗುತ್ತೆ. ಇದರ ನಂತರ ಅವನು ತನ್ನ ಸೆಲ್ಗೆ ಹೋಗುವಾಗ ಕಿಮ್ರಲ್ನ ಕೂಡ ನೋಡ್ತಾನೆ, ಆದರೆ ಮಾತನಾಡಲು ಅವನಿಗೆ ಸಾಧ್ಯವಾಗಲ್ಲ. ಈ ಸೆಲ್ಗಳಿಗೆ ಆಟೋಮೆಟಿಕ್ ಆಗಿ ಆನ್ ಅಪ್ ಆಗುವ ಡೋರ್ಗಳಿದ್ದವು. ಅತ್ತ ಲೀಕ್ ಖುಷ್ ಅಬಿಗೇಲ್ ಮತ್ತು ರೇಗೆ
ರೆನ್ ಮತ್ತು ಯುಶಿಂಗ್ ನಾಪತ್ತೆಯಾಗಿರುವ ವಿಷಯ ಕ್ವಿನ್ನಿಂದ ಗೊತ್ತಾಗುತ್ತೆ. ಹೀಗಾಗಿ ಅವರು ಇವರನ್ನು ಹುಡುಕಲು ತಮ್ಮ ತಮ್ಮ ಕೆಲಸ ಶುರು ಮಾಡ್ತಾರೆ. ರೇ ಹೇಳ್ತಾನೆ, ಕೆಲವು ರೂಮರ್ಸ್ ಕೂಡ ಇದೆ, ಕೆಲವು ವದಂತಿಗಳು, ಆದರೆ ನನಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಕೇಳಿಲ್ಲ ನೋಡಿಲ್ಲ. ಎಬಿಗೆಲ್ ಹೇಳ್ತಾಳೆ, ಹೈ ಅಟೆನ್ಷನ್ ಡೆಟೆನ್ಷನ್ ಸರ್ವಿಸ್ ಅಂದರೆ ಹೇಡಿಸ್ ಆಗಿರಬಹುದು. ಹೇಡಿಸ್ ಅನ್ನುವುದು ಒಂದು ಸೀಕ್ರೆಟ್ ಪ್ರೈವೇಟ್ ಜೈಲ್ ಆಗಿರುತ್ತೆ, ಆದರೆ ಇದು ಕೇಳಲು ವದಂತಿಯಂತೆ, ಒಂದು ಸುಳ್ಳು ಸುದ್ದಿ ಅಂತ ಇರುತ್ತೆ. ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಇದು ಕೂಡ ಪ್ರಾಫಿಟ್ಗಾಗಿ ಇರುವ ಜೈಲ್ ಆಗಿರುತ್ತೆ. ರೇ ಮತ್ತು ಅಬಿಗೇಲ್ ಇಲ್ಲಿ ಹೇಳ್ತಾರೆ, ಅವರಿಗೆ ಸ್ಯಾಟಲೈಟ್ ಟೆಕ್ ಕಂಪನಿ ರಿಸ್ಕೋ ಹೆಸರಿನ ಕಂಪನಿ ಮೇಲೆ ಡೌಟ್ ಇದೆ ಅಂತ. ಲೀಕ್ ರಿಸ್ಕೋ ಜಿನೋವಾ ಬಗ್ಗೆ ಪತ್ತೆ ಮಾಡಲು ಹೋದಾಗ ಹುಶ್ ಅವನಿಗೆ ರಿಸ್ಕೋ ಒಳಗೆ ಕೆಲಸ ಮಾಡುವ ಒಬ್ಬ ವ್ಯಕ್ತಿಯ ಅಡ್ರೆಸ್ ಕೊಡ್ತಾನೆ. ಎಲ್ಲವನ್ನು ಮತ್ತಷ್ಟು ಪತ್ತೆ ಮಾಡಲು ರಿಸ್ಕೋ ಡೇಟಾ ಹ್ಯಾಕ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ. ರಿಸ್ಕೋ ತನ್ನ ಹೆಚ್ಚಿನ ಹಣ ಯಾವುದೋ ಡಾರ್ಕ್ ಬ್ಯಾಂಕ್ ಅಕೌಂಟ್ ಸ್ಪ್ಯಾರೋನ ಪ್ರೈವೇಟ್ ಅಕೌಂಟ್ಗೆ ಕಳಿಸುತ್ತಿದೆ, ಹಾಗೆ 10 ಮಿಲಿಯನ್ ಹಣ ಲೇನ್ ಗ್ರಾಸಿ ಹೆಸರಿನ ವ್ಯಕ್ತಿಗೆ ಕಳುಹಿಸಿದೆ ಅಂತ. ಅವನೊಬ್ಬ ಪ್ರೈವೇಟ್ ಪ್ರಿಸನ್ ಇಂಡಸ್ಟ್ರಿ ಲಾಬಿಯಸ್ಟ್ ಆಗಿದ್ದ. ರೇ ಈಗ ಅಬಿಗೇಲ್ಗೆ ಹೇಳುತ್ತಾನೆ, ಲೇನ್ ಗ್ರಾಸಿ ಬಗ್ಗೆ ನನಗೆ ಗೊತ್ತು, ಅವನು ಪ್ರಿಸನ್ ಬೋರ್ಡ್ಗಾಗಿ 13 ವರ್ಷ ವರ್ಕ್ ಮಾಡಿದ. ಪ್ರತಿ ಬಾರಿ ಅವನದೇ ಪ್ಲೇಸ್ನಿಂದ ನಾನು ಜೈಲ್ ಬ್ರೇಕ್ ಮಾಡಿದಾಗ ಅವನಿಗೆ ಚಿಂತೆ ಆಯಿತು. ನಂತರ ವರ್ಕ್ ಬಿಟ್ಟು ಒಂದು ಪ್ರೈವೇಟ್ ಸೆಕ್ಟರ್ಗೆ ಸೇರಿದ, ಆದರೆ ನಂತರ ನಾನು ಯಾವತ್ತೂ ಅವನ ಬಗ್ಗೆ ಕೇಳಲೇ ಇಲ್ಲ ಅನ್ನುತ್ತಾನೆ. ರೇ ಇದರ ಬಗ್ಗೆ ಇನ್ನಷ್ಟು ಪತ್ತೆ ಮಾಡಲು ತನ್ನ ಹಳೆಯ ಸಹಚರ ಡೆರೋಸ್ನ ಒಂದು ಬಾರ್ನಲ್ಲಿ ಭೇಟಿಯಾಗುತ್ತಾನೆ. ಅಲ್ಲಿಗೆ ಲಿಯನ್ ಕೂಡ ಬಂದಿರುತ್ತಾನೆ. ರೇ ಅವನ ಹತ್ತಿರ ತನ್ನ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ ಅನ್ನುತ್ತಾ ರಿಸ್ಕೋ ಅವನಿಗೆ ಕೊಟ್ಟ 10 ಮಿಲಿಯನ್ ಹಾಗೆ ಹೇಡಿಸ್ ಮತ್ತು ಪ್ರೈವೇಟ್ ಅಕೌಂಟ್ ಬಗ್ಗೆ ಕೇಳಲು ಆರಂಭಿಸುತ್ತಾನೆ. ಆಗ ಕೆಲವು ಅಪರಿಚಿತ ಜನರು ಇವರ ಮೇಲೆ ದಾಳಿ ಮಾಡುತ್ತಾರೆ. ರೇ ಮತ್ತು ಡೆರೋಸ ಗನ್ಗಳಿಂದ ಶೂಟ್ ಮಾಡುತ್ತಾ ತಮ್ಮತ್ತ ಬಂದವರನ್ನು ಕೊಲ್ಲುತ್ತಾರೆ, ಆದರೆ ಆ ಜನರು ಫೈರಿಂಗ್ ಮಾಡುತ್ತಾ ಲಿಯನ್ನ ಕೂಡ ಕೊಲ್ತಾರೆ. ಹೀಗಾಗಿ ರೇ ಡೆರೋಸಗೆ ಆ ಪ್ರೈವೇಟ್ ಅಕೌಂಟ್ ಬಗ್ಗೆ ಪತ್ತೆ ಮಾಡುವ ಕೆಲಸ ಕೊಡ್ತಾನೆ. ಇತ್ತ ಲೀಕ್ ರೆನ್ನ ಪತ್ತೆ ಮಾಡಲು ಹೋಗಿ ಒಬ್ಬ ವ್ಯಕ್ತಿ ಹಿಂದೆ ಬೀಳ್ತಾನೆ. ಆ ವ್ಯಕ್ತಿ ಹುಶ್ ಕೊಟ್ಟ ಅಡ್ರೆಸ್ನ ವ್ಯಕ್ತಿ ಆಗಿರ್ತಾನೆ. ಲೀಕ್ ಅವನ ಹಿಂದೆ ಬಿದ್ದಾಗ ಆ ವ್ಯಕ್ತಿ ಲೀಕ್ಗೆ ಚಕ್ಮ ಕೊಟ್ಟು ಒಂದು ಗ್ಯಾರೇಜಿನಲ್ಲಿ ಅವನನ್ನು ಬಂದ್ ಮಾಡಿ ಎಸ್ಕೇಪ್ ಆಗ್ತಾನೆ. ಅತ್ತ ಹೆಡಿಸ್ನಲ್ಲಿ ರೆನ್ ರೇ ತನಗೆ ಹೇಳಿದ್ದ ಜೈಲಿನಿಂದ ತಪ್ಪಿಸಿಕೊಳ್ಳಲು ಬೇಕಾದ ಲೇಔಟ್ ರುಟೀನ್ ಮತ್ತು ಹೆಲ್ಪ್ನಲ್ಲಿ ಯಾವುದಾದರೂ ಒಂದು ಸಿಗುತ್ತಾ ಅಂತ ಯೋಚನೆ ಮಾಡುತ್ತಿರ್ತಾನೆ. ಆಗ ಅವನಿಗೆ ತಿನ್ನಲು ಬ್ರೇಕ್ಫಾಸ್ಟ್ ಕೊಡಲಾಗುತ್ತೆ, ಅದನ್ನು ತಿನ್ನಲು ಹೋದಾಗ ಅವನಿಗೆ ಶಾಕ್ ಹೊಡೆಯುತ್ತೆ. ರೆನ್ ಮತ್ತೆ ಕಣ್ಣು ತೆರೆದಾಗ ಅವನ ಭೇಟಿ ಅಲ್ಲಿಯ ವಾರ್ಡನ್ ಗ್ರೆಗೋರ್ನೊಂದಿಗೆ ಆಗುತ್ತೆ. ಗ್ರೆಗೋರ್ ತನ್ನನ್ನು ಝೂ ಕೀಪರ್ ಅಂತ ಕರೆಸಿಕೊಳ್ಳುತ್ತಿದ್ದ. ಈತ ರೆನ್ಗೆ ನಿನ್ನ ಕಸಿನ ಯುಶಿಂಗ್ನ ಸ್ಯಾಟಲೈಟ್ ಪೇಟೆಂಟ್ ನಮಗೆ ಕೊಡಲು ಹೇಳು ಅನ್ನುತ್ತಾನೆ. ಅಸಲಿಗೆ ಯುಶಿಂಗ್ ಗ್ರೆಗೋರ್ಗೆ ಫಸ್ಟ್ ಪೇಟೆಂಟ್ ಬಗ್ಗೆ ಹೇಳಿರ್ತಾನೆ, ಆದರೆ ಇದು ಗ್ರೆಗೋರ್ಗೆ ಬೇಕಾದ ಪೇಟೆಂಟ್ ಆಗಿರಲ್ಲ. ಯುಶಿಂಗ್ ಸುಮ್ಮನೆ ಸುಳ್ಳು ಹೇಳಿರ್ತಾನೆ. ಹೀಗಾಗಿ ಗ್ರೆಗೋರ್ ನಿಜವಾದ ಪೇಟೆಂಟ್ ಬಗ್ಗೆ ಕೇಳಲು ರೆನ್ಗೆ ಹೇಳಿರ್ತಾನೆ. ಇದರ ಬಗ್ಗೆ ರೆನ್ ಯುಶಿಂಗ್ ಜೊತೆ ಮಾತನಾಡಿದಾಗ ಅವನಿಗೆ ಗೊತ್ತಾಗುತ್ತೆ. ಯುಶಿಂಗ್ ಹೇಳ್ತಾನೆ, ನಾನು ಕೊಟ್ಟಿದ್ದು ಫಸ್ಟ್ ಪೇಟೆಂಟ್, ಎರಡನೇ ಪೇಟೆಂಟ್ ಅಲ್ಲ ಅನ್ನುತ್ತಾನೆ. ರೆನ್ ಅದು ಯಾವುದು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಎರಡನೇ ಪೇಟೆಂಟ್ ಅದು ಅಡ್ವಾನ್ಸ್ಡ್ ಕ್ಯೂಬ್ ಸ್ಯಾಟಲೈಟ್ ಟೆಕ್, ಅದೊಂದು ಗೇಮ್ ಚೇಂಜರ್. ಯಾವುದಾದರೂ ತಪ್ಪು ಕೈಗಳಿಗೆ ಸಿಕ್ಕರೆ ಅವರು ಜಗತ್ತಿನ ಯಾವುದೇ ಕಂಪ್ಯೂಟರ್ ಸಿಸ್ಟಮ್ ಅನ್ನು ತಮ್ಮಿಷ್ಟದಂತೆ ಚಲಾಯಿಸಬಹುದು. ನಾನು ಈ ಪೇಟೆಂಟ್ ವಾರ್ಡನ್ಗೆ ಕೊಡಲು ಸಾಧ್ಯವಿಲ್ಲ ಅನ್ನುತ್ತಾನೆ. ಇದರ ಬಳಿಕ ರೆನ್ ಅಲ್ಲಿ ಕಿಮ್ರಾಲ್ನ ಮತ್ತೆ ಪುನಃ ನೋಡ್ತಾನೆ. ಕಿಮ್ರಾಲ್ ಅವನಿಗೆ ಹೇಳ್ತಾನೆ, ತನ್ನನ್ನು ಕೂಡ ಈ ಜೈಲ್ನಲ್ಲಿ 4-5 ತಿಂಗಳಿಂದ ಬಂದಿಯಾಗಿಡಲಾಗಿದೆ. ಬಹುಶಃ ಈ ಜನರು ರೇಗೆ ಏನೋ ಕೊಡಲು, ಅವನಿಂದ ಏನೋ ತೆಗೆದುಕೊಳ್ಳಲು ಬಯಸಿದ್ದಾರೆ ಅನ್ನುತ್ತಾನೆ. ಇದರ ನಡುವೆ ರೆನ್ ಜೈಲ್ನ ಕುಕ್ನ ನೋಡ್ತಾನೆ. ಪ್ರತಿದಿನ ಅವನನ್ನು ಕಣ್ಣಿಗೆ ಪಟ್ಟಿ ಕಟ್ಟಿ ಕಿಚನ್ ತನಕ ಕರೆದುಕೊಂಡು ಹೋಗಲಾಗುತ್ತಿತ್ತು. ಹೀಗಾಗಿ ರೆನ್ ಅವನ ಬಳಿ ಸಹಾಯ ಕೇಳ್ತಾನೆ, ಆದರೆ ಅವನು ರೆನ್ಗೆ ಯಾವುದೇ ಹೆಲ್ಪ್ ಮಾಡಲು ನಿರಾಕರಿಸ್ತಾನೆ. ನಂತರ ರೆನ್ ಬೇಕಂತಲೇ ಅಕಲ ಜೊತೆ ಮತ್ತೊಮ್ಮೆ ಫೈಟ್ ಮಾಡ್ತಾನೆ, ಯಾಕೆಂದರೆ ಅವನು ಜೈಲಿನ ಹಾಸ್ಪಿಟಲ್ ನೋಡಲು. ಬೈಟಾಗುವಾಗ ಜೈಲಿನಲ್ಲಿ ಎಲ್ಲರಿಗೂ ಶಾಕ್ ಕೊಟ್ಟು ರೆನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಗೆ ತಲುಪಿದಾಗ ಅವನಿಗೆ ಗೊತ್ತಾಗುತ್ತೆ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಯಾರೂ ಇರದೆ ಇರುವುದು ರೋಬೋಟ್ಸ್ ಅಂತ. ರೋಬೋಟ್ಗಳು ಮನುಷ್ಯರ ಟ್ರೀಟ್ಮೆಂಟ್ ಮಾಡುತ್ತಿದ್ದವು. ಇದರ ಬಗ್ಗೆ ಅವನು ವಾಪಸ್ ಬಂದಾಗ ಅಕಲನ್ನಿಗೆ ಹೇಳ್ತಾನೆ. ಇಲ್ಲಿ ರೆನ್ ಮತ್ತು ಅಕಲನ್ನ ದೋಸ್ತಿಯಾಗುತ್ತೆ, ಯಾಕೆಂದರೆ ಇಬ್ಬರು ಈ ಜಾಗದಿಂದ ಹೊರಗೆ ಹೋಗಲು ಬಯಸಿದ್ದರು. ಮತ್ತೊಮ್ಮೆ ಫೈಟ್ ಆಗಿ ಸ್ಯಾಂಕ್ಚುರಿ ಟೈಮ್ಗೆ ಹೋಗಿ ರೆನ್ ಜೈಲಿನ ಲೇಔಟ್ ಬಗ್ಗೆ ಅಂದಾಜು ಹಾಕ್ತಾನೆ. ಜೈಲಿನ ಗೋಡೆಯ ಆಚೆ ಕಿಚನ್ ಹಾಲ್ವೇ ಇರಬಹುದು ಅಂತ ಭಾವಿಸ್ತಾನೆ. ಹಾಗೆ ಕಿಮ್ರಲ್ ಮತ್ತು ಉಳಿದವರಿಗೆ ನಿಮ್ಮನ್ನು ಬಿಡಿಸುತ್ತೇನೆ ಅನ್ನುತ್ತಾನೆ. ಮತ್ತೊಂದೆಡೆ ರೇಗೆ ಹುಶ್ ಮತ್ತು ಅಬಿಗೇಲ್ನಿಂದ ಗೊತ್ತಾಗುತ್ತೆ ಲೀಕ್ ಕೂಡ ಹಿಂದಿನ ರಾತ್ರಿ ಕಣ್ಮರೆಯಾಗಿದ್ದನಂತ. ಹಾಗೆ ಡೆರೋಸ ಬಗ್ಗನು ಅವನ ಫ್ರೆಂಡ್ ಹ್ಯಾಕರ್ನ ಭೇಟಿಯಾಗಿ ಸ್ಪ್ಯಾರೋ ಅಕೌಂಟ್ ಬಗ್ಗೆ ಪತ್ತೆ ಮಾಡಲು ಹೇಳ್ತಾನೆ. ಬಗ್ಗನು ಅವನು ಒಬ್ಬ ಎಕ್ಸ್ಪರ್ಟ್ ಹ್ಯಾಕರ್ ಆಗಿದ್ದ. ಇವನು ಬೇರೆ ಬೇರೆ ಐಡಿಗಳನ್ನು ಮಾಡಿಕೊಡುತ್ತಿದ್ದ. ಇತ್ತ ಲೀಕ್ನ ಹೆಡಿಸ್ಗೆ ತರಲಾಗುತ್ತೆ. ಅಲ್ಲಿ ಅವನು ರೆನ್ ಮತ್ತು ಕಿಮ್ರಲ್ನ ಮೀಟ್ ಆಗ್ತಾನೆ. ಹೇಗೂ ರೆನ್ ಕುಕ್ನ ತಮಗೆ ಹೆಲ್ಪ್ ಮಾಡು ಅಂತ ಒಪ್ಪಿಸ್ತಾನೆ. ಅವನು ಕಿಚನ್ ತನಕ 24 ಸ್ಟೆಪ್, ಮತ್ತೊಂದು ದಿನ 45 ಸ್ಟೆಪ್ ದೂರ ಇದೆ ಅನ್ನುತ್ತಾನೆ. ಇದರಿಂದ ರೆನ್ಗೆ ಅರ್ಥವಾಗಲ್ಲ, ಒಂದೇ ಜಾಗಕ್ಕೆ ಹೋಗಲು ಬೇರೆ ಬೇರೆ ದಿನ ಬೇರೆ ಬೇರೆ ದೂರ ಯಾಕೆ ಬೇಕಾಗಬಹುದಂತ. ನಂತರ ರೆನ್ಗೆ ಕುಕ್ನಿಂದ ಒಂದು ವಿಷಯ ಅರಿವಾಗುತ್ತೆ, ಅದು ಪ್ರತಿ ರಾತ್ರಿ ಜೈಲಿನ ಲೇಔಟ್ ಬದಲಾಗುತ್ತಿರುವುದು. ಹೀಗಾಗಿ ಅವನು ಒಂದು ಜಾಗದಲ್ಲಿ ಮಾರ್ಕ್ ಮಾಡ್ತಾನೆ, ಆದರೆ ಮರುದಿನ ನೋಡಿದಾಗ ಆ ಮಾರ್ಕ್ ಬೇರೆ ಕಡೆ ಇರುತ್ತೆ.
ಇದರಿಂದ ಅವನಿಗೆ ಜೈಲ್ ರೊಟೇಟ್ ಆಗುತ್ತಿರುವುದು ಗೊತ್ತಾಗುತ್ತೆ. ಇದರರ್ಥ ಜೈಲ್ ತಿರುಗುತ್ತಿತ್ತು, ಇದೆಲ್ಲ ಚಲಿಸುತ್ತಿರುತ್ತೆ ಅನ್ನಬಹುದು. ಇದೆಲ್ಲ ಅವನು ಲ್ಯೂಕ್ ಮತ್ತು ಕಿಂಬ್ರಲ್ಗೆ ಹೇಳ್ತಾನೆ. ರನ್ಗೆ ಜೈಲ್ನಲ್ಲಿ ಕಿಂಬ್ರಲ್ ಮತ್ತು ಉಳಿದ ಕೈದಿಗಳಿಂದ ಕೌಂಟ್ ಜೀರೋ ಹೆಸರಿನ ಹ್ಯಾಕರ್ ಬಗ್ಗೆ ತಿಳಿಯುತ್ತೆ. ಕೌಂಟ್ ಜೀರೋ ಮತ್ತು ಅವನ ಕಡೆಯವರು ಇವರಿಗೆ ಜೈಲಿನಿಂದ ಹೊರಗೆ ಹೋಗಲು ಸಹಾಯ ಮಾಡಬಹುದಾಗಿತ್ತು. ರನ್ ಅವರಿಗೆ ಲೇಔಟ್ ಪತ್ತೆ ಮಾಡಲು ಹೇಳ್ತಾನೆ. ಇದರ ಬದಲಿಗೆ ಹೊರಗೆ ಹೋಗಲು ಸಹಾಯ ಮಾಡ್ತಾನಂತ ರಾಜಿ ಆಗ್ತಾನೆ. ಇದರ ಬಗ್ಗೆ ಜೈಲಿನ ವಾರ್ಡನ್ ಗ್ರೆಗೋರ್ಗೆ ತಿಳಿದು ಹೋಗುತ್ತೆ. ನಂತರ ಅವನು ರನ್ ಮತ್ತು ಕಿಂಬ್ರಲ್ ಎದುರೆ ಕೌಂಟ್ ಜೀರೋನ ಉಳಿದ ಕೈದಿಗಳಿಂದ ಹೊಡೆಸ್ತಾನೆ. ವಾಸ್ತವವಾಗಿ ಕಿಂಬ್ರಲ್ ರನ್ ಮತ್ತು ಕೌಂಟ್ ಜೀರೋ ಮಾತುಕತೆ ಗಮನಿಸಿ ಗ್ರೆಗೋರ್ಗೆ ಹೇಳಿದ್ದ. ರನ್ ಕಿಂಬ್ರಲ್ಗೆ ಎಲ್ಲಾ ವಿಷಯ ಹೇಳಿ ತಪ್ಪು ಮಾಡಿದ್ದ. ಕಿಂಬ್ರಲ್ ಕೈದಿಗಳ ನಡುವೆ ಕೈದಿ ಅಂತ ನಟಿಸಿದ್ದ. ಕಿಂಬ್ರಲ್ ಈಗ ರನ್ಗೆ ಹೇಳ್ತಾನೆ, ಎಲ್ಲವನ್ನು ಮಾಡಿದ್ದು ನಾನೇ, ಈ ಜೈಲನ್ನು ರನ್ ಮಾಡುತ್ತಿರುವುದು ನಾನೇ. ಇದನ್ನು ಕೇಳಿ ರನ್ಗೆ ಕರೆಂಟ್ ಶಾಕ್ ಹೊಡೆದಂತಾಗುತ್ತೆ. ಲೇಖನಿಗೂ ಈ ವಿಷಯ ಗೊತ್ತಾಗುತ್ತೆ, ಆದರೆ ಏನು ಮಾಡಲು ಸಾಧ್ಯವಿರಲ್ಲ. ರೇ ಅವನನ್ನು ಕಂಪನಿಯಿಂದ ತೆಗೆದುಹಾಕಿದ್ದಕ್ಕೆ ಕೋಪದಲ್ಲಿ ಅವನು ಇದನ್ನು ಮಾಡಿದ್ದ. ಸ್ವತಃ ತನ್ನ ಕಂಪ್ಯೂಟರ್ ಪ್ರೋಗ್ರಾಮ್ನಿಂದ ಈ ಜೈಲ್ ತಯಾರು ಮಾಡಿದ್ದ. ರೇ ಅವನ ಕಂಪ್ಯೂಟರ್ ಪ್ರೋಗ್ರಾಮ್ ಕೆಲಸಕ್ಕೆ ಬರಲ್ಲ ಅಂತ ಹೇಳಿದ್ದ. ಈ ಜೈಲ್ ಮಾಡಲು ಕಿಂಬ್ರಲ್ಗೆ ಟೂಮ್ ಜೈಲ್ ಮಾಡಿದವರು ಸಹಾಯ ಮಾಡಿದ್ದರು. ಟೂಮ್ ಜೈಲಿನಿಂದ ರೇ ಮೊದಲೇ ಎಸ್ಕೇಪ್ ಆಗಿದ್ದ. ಈಗಿನ ಈ ಜೈಲಿನಲ್ಲಿ ಯಾರೇ ಮನುಷ್ಯ ಗಾರ್ಡ್ ಆಗಿ ಇರಲಿಲ್ಲ, ಬದಲಿಗೆ ಎಲ್ಲವೂ ಕಂಪ್ಯೂಟರ್ ಪ್ರೋಗ್ರಾಮ್ ಮತ್ತು ರೋಬೋಟ್ಸ್ ಮೇಲೆ ನಿರ್ಧರಿತವಾಗಿತ್ತು. ಹಾಗೆ ಇಲ್ಲಿಯ ಕೈದಿಗಳ ಬಳಿ ಇರುವ ಸೀಕ್ರೆಟ್ ಇನ್ಫಾರ್ಮೇಶನ್ಗೆ ಕೋಟಿಗಟ್ಟಲೆ ಬೆಲೆ ಇತ್ತು. ಅದರಲ್ಲಿ ಯೂಶೆಂಗ್ನ ಪೇಟೆಂಟ್ ಟೆಕ್ನಾಲಜಿ ಕೂಡ ಸೇರಿತ್ತು. ಕಿಂಬ್ರಲ್ ಇಲ್ಲಿ ಯೂಶೆಂಗ್ನ ಟೆಕ್ನಾಲಜಿ ಪಡೆಯಲು ಲೀಕ್ ಮತ್ತು ರನ್ನ ಉಳಿದ ಕೈದಿಗಳಿಂದ ಹೊಡೆಸ್ತಾನೆ. ರನ್ ಒಳಗಿನ ಧೈರ್ಯ ಕುಗ್ಗಿ ಹೋಗುತ್ತೆ. ರೇ ಅವನಿಗೆ ಹೇಳಿದ ಐಡಿಯಾ ಕೆಲಸಕ್ಕೆ ಬಾರದಂತೆ ಆಗಿತ್ತು, ಇನ್ನೇನಿದ್ದರೂ ಪ್ಲಾನ್ ಬಿ ಆಗಿತ್ತು. ಪ್ಲಾನ್ ಬಿ ಅದು ಬೇರೆ ಏನೂ ಅಲ್ಲ, ರೇ ಬ್ರೆಸ್ಲಿನ್. ಆತ ರೇ ಮತ್ತು ಎಬಿಗೆಲ್ಗೆ ಡೆರೋಸನ್ನಿಂದ ತಿಳಿದು ಹೋಗುತ್ತೆ. ಇದೆಲ್ಲದರ ಹಿಂದೆ ಕಿಂಬ್ರಲ್ನ ಕೈವಾಡ ಇದೆ, ಆ ಸೀಕ್ರೆಟ್ ಸ್ಪ್ಯಾರೋ ಅಕೌಂಟ್ ಕಿಂಬ್ರಲ್ಗೆ ಸೇರಿದ್ದು ಅಂತ. ಅದೇ ರಾತ್ರಿ ಕಿಂಬ್ರಲ್ ರೇನ್ ಅವನ ಕಂಪನಿಯಲ್ಲೇ ಹಿಡಿದು ಹೆಡೀಸ್ಗೆ ತರುತ್ತಾನೆ. ರೇನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸ್ತಾನೆ. ರೇ ಕೂಡ ತನ್ನನ್ನು ಕಿಂಬ್ರಲ್ ಹಿಡಿಯಲಿ ಅಂತ ಬಯಸಿದ್ದ. ಕಿಂಬ್ರಲ್ ರೇಗೆ ಬೆದರಿಸುತ್ತಾನೆ, ನಿನ್ನ ಜೀವನ ನರಕ ಮಾಡ್ತೇನಂತ. ನಂತರ ಅವನು ಲೀಕ್ ಮತ್ತು ರೇನ್ ಎದುರು ರೇನ ತುಂಬಾನೇ ಹೊಡೆಸ್ತಾನೆ. ಇದೇ ನೋಡಿ ರೇನ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಅಸಲಿಗೆರೆ ಉದ್ದೇಶಪೂರ್ವಕವಾಗಿ ತನ್ನ ಕಿಂಬ್ರಲ್ ಹಿಡಿಯುವಂತೆ ಮಾಡಿದ್ದ, ಏಕೆಂದರೆ ರೇನ್ ಲೀಕ್ ಮತ್ತು ಯೂಶೆಂಗ್ಗೆ ಇಲ್ಲಿಂದ ತಪ್ಪಿಸಿಕೊಳ್ಳುವಂತೆ ಸಹಾಯ ಮಾಡಲು. ರೇನ ಒಂದು ಸೆಲ್ಲಿನಲ್ಲಿ ಹಾಕಲಾಗುತ್ತೆ. ಇಲ್ಲಿ ರೇ ಯಾರಿಗೂ ಗೊತ್ತಾಗದಂತೆ ತನ್ನ ಹಾಲಿನಲ್ಲಿ ಮೊದಲೇ ಇಟ್ಟುಕೊಂಡಿದ್ದ ಒಂದು ಸಣ್ಣ ಡಿವೈಸ್ನಿಂದ ಹುಷ್ ಮತ್ತು ಅಬಿಗೆಲ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಇದು ಒಂದು ರೀತಿಯ ಕಮ್ಯುನಿಕೇಶನ್ ಡಿವೈಸ್ ಆಗಿರುತ್ತೆ. ಬಳಿಕರೇ ಹೇಡಿಸ್ನ ಕ್ಯಾಮರಾಗಳನ್ನು 70 ಸೆಕೆಂಡ್ ಹೊತ್ತಿನ ತನಕ ಹ್ಯಾಕ್ ಮಾಡಿ ಬಂದ್ ಮಾಡಲು ಹೇಳ್ತಾನೆ. ಇದರ ನಂತರ ರೆನ್ನ ಭೇಟಿಯಾಗಿ ಹೇಳ್ತಾನೆ, ಇದೆಲ್ಲ ನನ್ನ ಪ್ಲಾನ್, ನಾವೆಲ್ಲ ಇಲ್ಲಿಂದ ಹೊರಗೆ ಹೋಗುವಂತಾಗಲು. ರೆನ್ಗೆ ಅವನ ಮಾತು ಕೇಳಿ ಖುಷಿಯಾಗುತ್ತೆ. ರೆನ್ ಲೀಕ್ ಮತ್ತು ಯೂಶೆಂಗ್ ಹಾಗೂ ಉಳಿದ ಕೈದಿಗಳ ಜೊತೆ ಸೇರಿ ಇಲ್ಲಿಂದ ಎಸ್ಕೇಪ್ ಆಗಲು ಪ್ಲಾನ್ ಮಾಡಲು ಶುರು ಮಾಡ್ತಾನೆ. ಅತ್ತ ಯೂಶೆಂಗ್ ಗ್ರೆಗೋರ್ಗೆ ಟೆಕ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತಾನಂತ ನಾಟಕ ಮಾಡುತ್ತಿರ್ತಾನೆ. ಹಾಗೆ ಅವನು ಜೈಲಿನ ಕೈದಿಗಳಿಗೆ ವಸ್ತುಗಳನ್ನು ಸಪ್ಲೈ ಮಾಡುವ ಒಬ್ಬ ಕೈದಿಯಿಂದ ಲೇಸರ್ ಲೈಟ್ ಮಾಡಲು ಮೆಟೀರಿಯಲ್ ಕೊಡಲು ಹೇಳ್ತಾನೆ. ಲೇಸರ್ ಲೈಟ್ ಜೈಲಿನಿಂದ ತಪ್ಪಿಸಿಕೊಂಡು ಹೋಗುವ ಕೈದಿಗಳು ಬಳಸಿದಾಗ ಇದರಿಂದ ಅಬಿಗೆಲ್ ಮತ್ತು ಟೀಮ್ಗೆ ಜೈಲಿನ ಲೇಔಟ್ CCTVಯಿಂದ ಗೊತ್ತಾಗುತ್ತೆ. ಹಾಗೆ ರುಟೀನ್ ಬಗ್ಗೆ ತಿಳಿಯುತ್ತೆ. ಹುಷ್ ಮತ್ತು ಅಬಿಗೆಲ್ ಹೇಡಿಸ್ನ ಕಂಪ್ಯೂಟರ್ ಪ್ರೋಗ್ರಾಮ್ ಗೆಲಿಲಿಯೋನ ಕೆಲವು ಕ್ಷಣದವರೆಗೆ ಹ್ಯಾಕ್ ಮಾಡ್ತಾರೆ. ಈ ಸಮಯದಲ್ಲಿ ರೇ ಮೊದಲೇ ಹೇಳಿದಂತೆ ಉಳಿದವರು ಕಂಟ್ರೋಲ್ ರೂಮ್ನತ್ತ ಓಡ್ತಾರೆ. ಇದರ ಬಗ್ಗೆ ಕಿಂಬ್ರಲ್ಗೆ ತಿಳಿದಾಗ ಮತ್ತೆ ಗೆಲಿಲಿಯೋನ ಸರಿ ಮಾಡಿ ಆನ್ಲೈನ್ ಮಾಡ್ತಾನೆ. ನಂತರ ಗ್ರೆಗೋರ್ ತನ್ನ ಗಾರ್ಡ್ಸ್ನವರೊಂದಿಗೆ ಎಲ್ಲ ಕೈದಿಗಳನ್ನು ತಡೆಯಲು ಹೋಗ್ತಾನೆ. ಕೌಂಟರ್ ಜೀರೋ ಕಡೆಯವರು ಜೈಲಿನ ಮೆಡಿಕಲ್ ಸೆಂಟರ್ನಲ್ಲಿ ಜೈಲ್ ಸಿಸ್ಟಮ್ ಹ್ಯಾಕ್ ಮಾಡಲು ಪ್ರಯತ್ನ ಮಾಡುತ್ತಿರ್ತಾರೆ. ಇಲ್ಲಿಗೆ ಗ್ರೆಗೋರ್ ತನ್ನ ಗಾರ್ಡ್ಸ್ನವರೊಂದಿಗೆ ಬಂದು ಕೌಂಟರ್ ಜೀರೋ ಕಡೆಯವರನ್ನು ಮತ್ತು ಅಕಲನನ್ನು ಶೂಟ್ ಮಾಡಿಕೊಳ್ತಾನೆ. ಇದೇ ಗದ್ದಲದಲ್ಲಿ ಲೀಕ್ ಹಿಂದೆ ಉಳಿದು ಬಿಡ್ತಾನೆ. ರೆನ್ ಅವನನ್ನು ಕರೆತರಲು ಹೋಗ್ತಾನೆ ಮತ್ತು ರೇ ಹೋಗಿ ಕಿಂಬ್ರಲ್ನ ಎದುರಿಸ್ತಾನೆ. ಮತ್ತೊಂದೆಡೆ ಡೆರೋಸ ಹುಷ್ನ ಹೆಲ್ಪ್ನಿಂದ ಜೈಲಿನ ಲೊಕೇಶನ್ ಪತ್ತೆ ಮಾಡುತ್ತಿರ್ತಾನೆ. ಇನ್ನೊಂದೆಡೆ ಜೈಲಿನಲ್ಲಿ ರೆನ್ ಎದುರು ಗ್ರೆಗೋರ್ ಸಿಗ್ತಾನೆ. ರೆನ್ ಸುಲಭದಲ್ಲಿ ಅವನನ್ನು ಹೊಡೆದು ಕೊಂದು ಹಾಕ್ತಾನೆ. ಯೂಶೆಂಗ್ ಜೈಲ್ನ ಸೋಲಾರ್ ಸಿಸ್ಟಮ್ನ ಬ್ಲಾಸ್ಟ್ ಮಾಡ್ತಾನೆ. ಬ್ಲಾಸ್ಟ್ ಆದಾಗ ಡೆರೋಸನಿಗೆ ಜೈಲಿನ ಲೊಕೇಶನ್ ಗೊತ್ತಾಗುತ್ತೆ. ಆ ಲೊಕೇಶನ್ ಲೀಕ್ನ ಕಾರ್ ಚೇಸ್ ಆದ ರೈಲ್ ಯಾರ್ಡ್ ಹತ್ತಿರದ ವೇರ್ ಹೌಸ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಬ್ಲಾಸ್ಟ್ನ ಸದನ್ನು ಹಿಂಬಲಿಸುತ್ತಾ ಡೆರೋಸ್ ಇವರಿರುವಲ್ಲಿಗೆ ಬರ್ತಾನೆ, ಜೈಲ್ ಒಳಗೆ ಪ್ರವೇಶಿಸ್ತಾನೆ. ಇದೆಲ್ಲ ನೋಡಿ ಕಿಂಬ್ರಲ್ ಎದ್ದ ದಸಕೆನ್ನುತ್ತೆ, ಹೊಟ್ಟೆಯಲ್ಲಿ ಪುಕು ಪುಕು ಶುರುವಾಗುತ್ತೆ. ತನ್ನ ಕತೆ ಮುಗಿದೇ ಹೋಯಿತು ಅನ್ನೋದು ಅರಿವಾಗುತ್ತೆ. ತುಂಬಾನೇ ಗಲಿಬಿಲಿಗೊಂಡು ಬಿಡ್ತಾನೆ. ರೇ ಅವನಿಗೆ ಎಲ್ಲಾ ವಿಷಯ ಹೇಳ್ತಾನೆ, ತಾನು ಮತ್ತು ತನ್ನ ಟೀಮ್ ಇದೆಲ್ಲ ಹೇಗೆ ಪ್ಲಾನ್ ಮಾಡಿದ್ದು ಅಂತ. ಡೆರೋಸ ಜೈಲಿನ ಒಳಗೆ ನುಗ್ಗಿ ಗಾರ್ಡ್ಸ್ನವರಿಂದ ಲೀಕ್ನ ಬಚಾವ್ ಮಾಡ್ತಾನೆ. ನಂತರ ಇಬ್ಬರು ಸೇರಿ ಗೆಲಿಲಿಯೋನ ಬಂದ್ ಮಾಡ್ತಾರೆ. ಕಿಂಬ್ರಲ್ ಮತ್ತು ರೇ ನಡುವೆ ಫೈಟ್ ಆಗಿ ರೇ ಕಿಂಬ್ರಲ್ನ ಜೀವಂತ ಕೊಂದು ಬಿಡ್ತಾನೆ. ಇಲ್ಲಿಗೆ ಅವನ ಹತ್ತಿರ ಡೆರೋಸ ಮತ್ತು ಲೀಕ್ ತಲುಪ್ತಾರೆ. ಅತ್ತ ರೆನ್ ಮತ್ತು ಯೂಶೆಂಗ್ ಹೇಡಿಸ್ನಿಂದ ಹೊರಗೆ ಬರ್ತಾರೆ. ಅಲ್ಲಿ ಅವರಿಗೆ ಹುಷ್ ಮತ್ತು ಅಬಿಗೆಲ್ ಸಿಗ್ತಾರೆ. ಬಳಿಕ ಅವರ ಕಾಂಟ್ಯಾಕ್ಟ್ ರೇ ಜೊತೆ ಆದಾಗ ಎಲ್ಲರಿಗೂ ಜೀವ ಬಂದಂತೆ ಆಗುತ್ತೆ. ಇಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಹೇಡಿಸ್ ಜೈಲ್ ಬೇರೆಯಲ್ಲೂ ಇರದೆ ಅದು ಅವರ ನಗರ ಅಟ್ಲಾಂಟಾದಲ್ಲಿ ಇತ್ತು ಅಂತ. ಇದರಿಂದ ಎಲ್ಲರೂ ತುಂಬಾನೇ ಆಶ್ಚರ್ಯಗೊಳ್ತಾರೆ, ಎಲ್ಲರೂ ಇಲ್ಲಿ ಖುಷಿಯಾಗ್ತಾರೆ. ಹೇಡಿಸ್ ಜೈಲನ್ನು ಅವರು ಬ್ರೇಕ್ ಮಾಡಿದ್ದರು. ಹೇಡಿಸ್ ಜೈಲ್ ಅನ್ನೋದು
ಒಂದು ಅಂಡರ್ ಗ್ರೌಂಡ್ ಜೈಲ್ ಆಗಿತ್ತು. ಇದರ ಬಳಿಕ ಮೂವಿಯ ಕೊನೆಯ ಸೀನ್ ಅಲ್ಲಿ ತೋರಿಸಲಾಗುತ್ತೆ. ಜೈಲಿನ ಸ್ಕ್ರೀನ್ ಅಲ್ಲಿ ಕಿಂಬ್ರಲ್ ರಿಪೋರ್ಟ್ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ವಾಸ್ತವವಾಗಿ ಅವರೇ ಟೂಂಬ್ ಹೆಸರಿನ ಜೈಲ್ ನಿರ್ಮಿಸಿದ್ದರು. ಹೇಡಿಸ್ ಜೈಲ್ ಮಾಡಲು ಹಣ ಹಾಕಿದವರು ಅವರೇ ಆಗಿದ್ದರು. ರೇ ಅವರಿಗೆ ಹೇಳ್ತಾನೆ ಅವರ ಲೊಕೇಶನ್ ಏನಾದರೂ ಯಾವ ರೀತಿಯಲ್ಲಾದರೂ ಪತ್ತೆ ಮಾಡ್ತಾನಂತ. ಈ ಸಸ್ಪೆನ್ಸ್ ನೊಂದಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಹಾಗಾದ್ರೆ ಮುಂದೆ ನಾಗುತ್ತ ಅನ್ನೋದು ನಿಮಗೆ ಥರ್ಡ್ ಪಾರ್ಟ್ ನಲ್ಲಿ ಗೊತ್ತಾಗುತ್ತೆ. ಕೊನೆಗುರಿ ತನ್ನ ಚಾಲೆಂಜ್ ನಲ್ಲಿ ಸಕ್ಸಸ್ ಆಗ್ತಾನ ಅಥವಾ ಇಲ್ಲೋ ಅನ್ನೋದು ನಿಮಗೆ ಥರ್ಡ್ ಪಾರ್ಟ್ ನಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋಗೆ 1000 ಲೈಕ್ ಸಿಕ್ಕರೆ ಇದರ 3ನೇ ಪಾರ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.